ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಒಂದು ಕ್ವಶನ್ ನಿಮಗೆ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿತ್ತು ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಳ್ಳಿ ಗೆದ್ದ ಭಾರತೀಯ ಒಂದು ಬ್ಯಾಡ್ಮಿಂಟನ್ ಪ್ಲೇಯರ್ ಯಾರು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಶಂಕರ್ ಮುತ್ತು ಸ್ವಾಮಿ ಅಂತ ಹೇಳ್ತೀವಿ ಸ್ನೇಹಿತರ ನೋಡಿ ಈ ಒಂದು ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಟೋಟಲ್ ಆಗಿ ಸೊ ಇದು ಆರಂಭವಾಗಿನಿಂದ ಹಿಡಿದು ಭಾರತ ಕೇವಲ ಹತ್ತು ಪದಕಗಳನ್ನು ಮಾತ್ರ ಗೆದ್ದುಕೊಂಡಿದೆ ಈ ಹತ್ತು ಪದಕಗಳಲ್ಲಿ ನಾಲ್ಕು ಬೆಳ್ಳಿ ಒಂದು ಚಿನ್ನ ಐದು ಕಂಚುಗಳನ್ನು ಗೆದ್ದುಕೊಂಡಿದೆ ಭಾರತೀಯ ಕ್ರೀಡಾಪಟುಗಳು ಹಾಗಾದರೆ ಇಲ್ಲಿ ಮುಖ್ಯವಾಗಿ ಬೆಳ್ಳಿ ಪದಕವನ್ನು ಗೆದ್ದಂತಹ ಮುತ್ತು ಸ್ವಾಮಿ ಏನಿದ್ದಾರೆ ಸೊ ಇವರು ಭಾರತದಲ್ಲಿ ಈ ಒಂದು ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನ ಎರಡನೇ ಆಟಗಾರ ಅಂದರೆ ಎರಡನೇ ಪುರುಷ ಆಟಗಾರ ಬೆಳ್ಳಿ ಪದಕವನ್ನು ಪಡೆದಂಥವರು ಓವರ್ ಆಲ್ ನಾಲ್ಕನೇ ಆಟಗಾರ ನೋಡಿ ಈ ಮೊದಲು ಕೇವಲ ನಾಲ್ಕು ಬೆಳ್ಳಿ ಪದಕವನ್ನು ಮಾತ್ರ ಈ ಒಂದು ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಪದಕಗಳನ್ನು ಗೆದ್ದುಕೊಂಡಿತ್ತು ನಾಲ್ಕು ಬೆಳ್ಳಿ ಪದಕ ಇದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸಿರಿಲ್ ವರ್ಮ ಅಂತ ಬರ್ತಾರೆ ಸ್ನೇಹಿತರೆ ಸಿರಿಲ್ ವರ್ಮ ಈ ಸಿರಿಲ್ ವರ್ಮಾ ನಂತರ ಬೆಳ್ಳಿ ಪದಕವನ್ನು ಗೆದ್ದಂತಹ ಎರಡನೇ ಆಟಗಾರ ಶಂಕರ್ ಮುತ್ತು ಸ್ವಾಮಿ ಓವರ್ ಮಹಿಳಾ ಮತ್ತು ಪುರುಷ ಅಂತ ಬಂದ್ರೆ ನಾಲ್ಕನೇ ಆಟಗಾರ ನೋಡಿ ಈ ಒಂದು ಕ್ರೀಡಾಕೂಟದಲ್ಲಿ ಒಂದು ಚಿನ್ನದ ಪದಕವನ್ನ ಗೆಲ್ಲಲಾಗಿದೆ ಆ ಚಿನ್ನದ ಪದಕವನ್ನ ಗೆದ್ದಂಥವ್ರು ಯಾರಂದರೆ ಸೈನಾ ನೆಹವಾಲ್ ನೋಡಿ ಸೈನಾ ನೆಹ್ವಾಲ್ ಈ ಒಂದು ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದಂತಹ ಏಕೈಕ ಭಾರತೀಯ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದಾರೆ ಸ್ನೇಹಿತರೆ ಇಂಪಾರ್ಟೆಂಟು ನೋಡಿ ಈ ಒಂದು ಈ ಒಂದು ವಿಶ್ವ ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಏನು ಮಾಡಿದೆ ಇಲ್ಲಿ ಜೂನಿಯರ್ ಅಂತಂದರೆ ಹತ್ತೊಂಬತ್ತು ವರ್ಷದೊಳಗಿನ ಕ್ರೀಡಾಪಟುಗಳು ಇಲ್ಲಿ ಆಟವಾಡ್ತಾರೆ ಸೊ ಇದರಲ್ಲಿ ಭಾರತ ಹತ್ತು ಪದಕಗಳನ್ನು ಗೆದ್ದಿತ್ತು ಅಂದರೆ ಓವರ್ ಆಲ್ ಹತ್ತು ಪದಕ ಈ ವರ್ಷ ಬೆಳ್ಳಿ ಪದಕವನ್ನು ಶಂಕರ್ ಮುತ್ತುಸ್ವಾಮಿ ಗೆದ್ದಿದ್ದಾರೆ ಸೊ ಈ ಒಂದು ಇದರಲ್ಲಿ ಚಿನ್ನ ಗೆದ್ದಂತಹ ಏಕೈಕ ಭಾರತೀಯ ಅಂತಂದ್ರೆ ಸೈನಾ ನೆಹವಾಲ್ ಅಂತ ಹೇಳ್ತೀವಿ ಸ್ನೇಹಿತರ ಓಕೆ ಸೊ ಇದು ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಗೆ ಏನಿದೆ ಪೇಪರ್ ಅಲ್ಲಿ ಅಂತ ನೋಡಿ ಶಂಕರ್ ಮುತ್ತುಸ್ವಾಮಿ ವಿನ್ಸ್ ಸಿಲ್ವರ್ ಅಟ್ ಜೂನಿಯರ್ ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ ನೋಡಿ ಇದೊಂದು ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿದೆ ಸೊ ಏನಿದೆ ಒಂದು ಪೇಪರ್ ಅಲ್ಲಿ ಅಂತ ಮಾಹಿತಿ ನೋಡೋಣ ಬನ್ನಿ ನೋಡಿ ಎಸ್ ಶಂಕರ್ ಮುತ್ತುಸ್ವಾಮಿ ಸುಬ್ರಹ್ಮಣ್ಯನ್ ಅವರು ಇಪ್ಪತ್ತೆರಡನೇ ನೋಡಿ ಇಪ್ಪತ್ತೆರಡನೇ ಆವೃತ್ತಿಯ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಹಾಗಾದರೆ ಈ ಒಂದು ಕ್ರೀಡಾಕೂಟ ಎಲ್ಲಿ ನಡೀತು ಅಂತ ಕೇಳಿದ್ರೆ ಸ್ಪೇನ್ ದೇಶದ ಸ್ಯಾಂಟಂಡರ್ನಲ್ಲಿ ನಡೆದಿದೆ ನೋಡಿ ಸ್ಪೇನ್ ದೇಶದ ಸ್ಯಾಂಟಂಡರ್ನಲ್ಲಿ ನಡೆದಿದೆ ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ನೀವು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಸಿರಿಲ್ ವರಮಾ ನಂತರ ಬೆಳ್ಳಿ ಎರಡನೇ ಭಾರತೀಯ ಆಟಗಾರ ಒಟ್ಟೆ ಆಟಗಾರ ಅಂತ ಕೊಟ್ಟಿದ್ರಲ್ಲಿ ಆಟಗಾರ್ತಿ ಆಟಗಾರರು ಅಲ್ಲ ಆಟಗಾರ ಅಂದ್ರೆ ಪುರುಷರನ್ನು ಇಲ್ಲಿ ಸಂಬೋಧನೆ ಮಾಡುತ್ತದೆ ಇಲ್ಲಿ ಶಂಕರ್ ಎರಡನೇ ಆಟಗಾರ ಓಕೆ ಬೆಳ್ಳಿ ಪದಕವನ್ನು ಗೆದ್ದಂತಹ ಎರಡನೇ ಆಟಗಾರ ಇನ್ನು ಇಪ್ಪತ್ತೆರಡನೇ ಆವೃತ್ತಿಯ ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡರನ್ನು ಸ್ಪೇನ್ ದೇಶದ ಸ್ಯಾಂಟೆಂಡರ್ನಲ್ಲಿ ಹದಿನೇಳರಿಂದ ಅಕ್ಟೋಬರ್ ಮೂವತ್ತರವರೆಗೂ ಸೊ ನಡೆಸಲಾಯಿತು ಪಂದ್ಯಾವಳಿಯಲ್ಲಿ ಹತ್ತೊಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಆಟಗಾರರು ಭಾಗವಹಿಸುತ್ತಾರೆ ಇನ್ನು ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಪಟ್ಟಿಯನ್ನು ನಾವು ನೋಡೋದಾದರೆ ನೋಡಿ ಈ ಒಂದು ಬಿ ಡಬ್ಲ್ಯೂ ಎಸ್ ಜೂನಿಯರ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಹೊತ್ತು ಹತ್ತು ಪದಕಗಳನ್ನು ಗೆದ್ದಿದೆ ಹತ್ತು ಪದಕಗಳಲ್ಲಿ ಒಂದು ಚಿನ್ನ ನಾಲ್ಕು ಬೆಳ್ಳಿ ಐದು ಕಂಚು ಇಲ್ಲಿ ಮಾಜಿ ವಿಶ್ವ ಜೂನಿಯರ್ ನಂಬರ್ ಒನ್ ಈ ಮೂಲಕ ಪ್ರತಿಷ್ಠಿತ ಟೂರ್ನಮೆಂಟ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದಂಥವ್ರು ಯಾರಂದರೆ ಅಪರ್ಣಾ ಪೊಗಾಟ್ ಮಹಿಳೆ ಸೈನಾ ನೆಹ್ವಾಲ್ ಎರಡು ಸಾವಿರದ ಆರು ಮಹಿಳೆ ಇನ್ನು ಸಿರಿಲ್ ವರ್ಮಾ ತದನಂತರ ಈಗ ಶಂಕರ್ ಮುತ್ತು ಸ್ವಾಮಿ ಓಕೆ ನಾಲ್ಕನೇ ಅವರು ಈಗ ನೋಡಿ ಸಿರಿಲ್ ವರ್ಮಾ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಂಕರ್ ಮುತ್ತುಸ್ವಾಮಿ ಎರಡು ಬಾರಿಗೆ ಪುರುಷರಲ್ಲಿ ಗೆದ್ದಿದ್ರೆ ಇನ್ನು ಸ ಅಪರ್ಣಾ ಫೊಗಾಟ್ ಮತ್ತು ಸೈನಾ ನೆಹವಾಲ್ ಇಲ್ಲಿ ಮಹಿಳೆಯರಿಬ್ಬರು ಪುರುಷರಿಬ್ಬರು ಈ ಒಂದು ಸಾಧನೆಯನ್ನು ಮಾಡಿ ಈಗ ಸೊ ಭಾರತದಲ್ಲಿ ನಾಲ್ಕು ಪದಕಗಳನ್ನು ಗೆದ್ದು ಕೊಟ್ಟಿದ್ದಾರೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ ಇನ್ನು ಮುಖ್ಯವಾಗಿ ಸೈನಾ ನೆಹವಾಲ್ ನೋಡಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಏಕೈಕ ಭಾರತೀಯ ಆಟಗಾರ್ತಿ ಭಾರತದ ಪುಣೆಯಲ್ಲಿ ನಡೆದ ಎರಡು ಸಾವಿರದ ಎಂಟರ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಅವರು ಚಿನ್ನದ ಪದಕವನ್ನು ಗೆದ್ದಿದ್ದರು ಏನ ತದನಂತರ ಕೊನೆಯದಾಗಿ ನೋಡಿ ಭಾರತಕ್ಕೆ ಕೊನೆಯ ಪದಕವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಲಕ್ಷಸೇನ್ ಕಂಚಿನ ಪದಕವನ್ನು ಗೆದ್ದಿದ್ರು ಸೊ ಈ ಒಂದು ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಕೊನೆಯ ಪದಕ ಯಾವಾಗ ಬಂದಿತ್ತು ಅಂತ ಕೇಳಿದರೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ಗೆದ್ದಿದ್ರು ಅಂತ ಕೇಳಿದರೆ ಲಕ್ಷ ಸೇನ್ ಯಾವ ಪದಕವನ್ನು ಗೆದ್ದಿದ್ರು ಅಂತ ಕೇಳಿದರೆ ಕಂಚಿನ ಪದಕ ನೋಡಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಟೋಟಲ್ ಒಂದು ರೌಂಡ್ ಫಿಗರ್ ಅಂತ ಹೇಳ್ತೀವಿ ಇದನ್ನು ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಬಿ ಡಬ್ಲ್ಯೂ ಎಫ್ ಬಗ್ಗೆ ನಾವು ನೋಡೋದಾದರೆ ನೋಡಿ ಬಿ ಡಬ್ಲ್ಯೂ ಎಫ್ ಅಂತಂದರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ಹೇಳ್ತೀವಿ ಇದು ವಿಶ್ವದ ಬ್ಯಾಡ್ಮಿಂಟನ್ನ ಅಂತರಾಷ್ಟ್ರೀಯ ಆಡಳಿತ ಮಂಡಳಿಯಾಗಿದೆ ನೆನ್ಪಿಟುಗಳಿ ಇದನ್ನು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಆಗಿ ಸ್ಥಾಪಿಸಲಾಯಿತು ಮತ್ತು ನಂತರ ಇದನ್ನು ಎರಡು ಸಾವಿರದ ಆರರಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಆಗಿ ಪರಿವರ್ತಿಸಲಾಯಿತು ಪ್ರಸ್ತುತ ಇದು ನೂರ ಎಪ್ಪತ್ತಾರು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಪ್ರಧಾನ ಕಚೇರಿ ಮಲೇಷ್ಯಾದ ಕೌಲಲಾಂಪುರ್ನಲ್ಲಿದೆ ಓಕೆ ಸೊ ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಫ್ರೆಂಡ್ಸ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಏಷ್ಯಾದ ಮೊದಲ ರೋಗಕಾರಕ ಕಡಿತ ಯಂತ್ರವನ್ನು ಉದ್ಘಾಟಿಸಲಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಪ್ಯಾಥೋಜನ್ ರಿಡಕ್ಷನ್ ಮಷಿನ್ ಅಂತ ಹೇಳ್ತಿದ್ದಾನ ರೋಗಕಾರಕ ಕಡಿತ ಯಂತ್ರ ನೋಡಿ ಏಷ್ಯಾದಲ್ಲೇ ಮೊದಲ ಅಂತ ಉಲ್ಲೇಖವಾಗಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಇದನ್ನು ಇನಾಗರೇಷನ್ ಮಾಡಲಾಗಿದೆ ಸೊ ಈ ಒಂದು ಮಾಹಿತಿಯನ್ನು ನೋಡಿ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಪ್ರಮುಖ ಮಾಹಿತಿಯಾಗಿತ್ತು ಇದು ನೋಡಿ ಏಷಿಯಸ್ ಫಸ್ಟ್ ಪ್ಯಾಥೋಜನ್ ರಿಡಕ್ಷನ್ ಮಷಿನ್ ಫಾರ್ ಕೆ ಜಿ ಎಮ್ ಯು ಮಷಿನ್ ಡೆಪ್ತ್ ಅಂತ ಹೇಳ್ತೇವೆ ಡಿಪಾರ್ಟ್ಮೆಂಟ್ ಒಟ್ಟೆ ಕೆ ಜಿ ಎಮ್ ಯು ಮಷಿನ್ ಡಿಪಾರ್ಟ್ಮೆಂಟ್ ಇದನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಷ್ಯಾದಲ್ಲೇ ಮೊದಲ ಬಾರಿಗೆ ಪ್ಯಾಥೋಜೆನ್ ರಿಡಕ್ಷನ್ ಮಷೀನನ್ನು ಸ್ಥಾಪನೆ ಮಾಡಿದೆ ಏನಿದೆ ಹಾಗಾದರೆ ನೋಡಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಲಕ್ನೋದ ಕಿಂಗ್ ಜಾರ್ಜ್ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಏಷ್ಯಾದ ಮೊದಲ ರೋಗಕಾರಕ ಕಡಿತ ಯಂತ್ರವನ್ನು ಉದ್ಘಾಟಿಸಿದರು ಹಾಗಾದರೆ ಈ ರೋಗಕಾರಕ ಯಂತ್ರ ಅಂದ್ರೇನು ನೋಡಿ ಇಲ್ಲಿ ರೋಗಕಾರಕಗಳು ಅಂದರೆ ಅತಿಥಿಯ ದೇಹ ಅಂದರೆ ನಮ್ಮ ಅತಿಥಿ ಅಂದರೆ ನಾವು ನಮ್ಮ ದೇಹದ ಮೇಲೆ ಕೂರ್ತಕ್ಕಂಥ ರೋಗಕಾರಕಗಳು ಅಂದರೆ ವೈರಸ್ಗಳಾಗಿರ್ಬೋದು ಬ್ಯಾಕ್ಟೀರಿಯಾ ಆಗಿರ್ಬೋದು ಸಿಲೀಂದ್ರ ಆಗಿರ್ಬೋದು ಪ್ರೋಟೋಜವ ಪರಾವಲಂಬಿ ಸೊ ಇವೆಲ್ಲವೂ ಕೂಡ ನಮಗೆ ಅತಿಥಿಗಳವು ನಮ್ಮ ಅತಿಥಿಯ ನಾವು ನಮ್ಮ ದೇಹದ ಮೇಲೆ ಅವು ಕೂತು ನಮಗೆ ರೋಗಕಾರಕಗಳನ್ನು ಉಂಟು ಮಾಡುತ್ತವೆ ಈ ಒಂದು ರೋಗಕಾರಕಗಳು ತಮ್ಮ ಅತಿಥಿಯರಿಗೆ ವಿವಿಧ ವಿಧಾನಗಳ ಮೂಲಕ ಇಲ್ಲಿ ಅನಾರೋಗ್ಯವನ್ನು ಉಂಟು ಮಾಡುತ್ತವೆ ಪುನರಾವರ್ತನೆಯ ಸಮಯದಲ್ಲಿ ಇದು ಹೋಷ್ಣ ಅಂಗಾಂಶಗಳು ಅಥವಾ ಕೋಶಗಳನ್ನು ನೇರವಾಗಿ ಹಾನಿಗೊಳಿಸುತ್ತದೆ ಈ ಯಂತ್ರವು ದಾನಿಗಳ ರಕ್ತದಲ್ಲಿನ ಯಾವುದೇ ರೀತಿಯ ರೋಗಕಾರಕಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದು ಅಂಗಾಂಗ ಕಷಿಯಾಗಿರಬಹುದು ಅಥವಾ ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರುವ ರೋಗಿಗಳಿಗೆ ಬಹಳ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಾಗಿದೆ ಮುಖ್ಯವಾಗಿ ಇದನ್ನು ವೈಲೆಟ್ ಇಮ್ಯುನೋಮೀಟರ್ ಮೂಲಕ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ರಕ್ತದಿಂದ ಎಲ್ಲ ರೀತಿಯ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕುವ ಮೂಲಕ ಯಂತ್ರವು ರಕ್ತದ ಘಟಕವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ ನೋಡಿ ಈ ಒಂದು ಯಂತ್ರ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾಲ್ಕು ಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರ ಸೊ ಈ ಒಂದು ಕ್ವೆಶನ್ ನೋಡಿ ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಮಾಹಿತಿ ನೋಡಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳು ಡಿಸೆಂಬರ್ ಹನ್ನೊಂದರಂದು ಭಾರತೀಯ ಭಾಷಾ ದಿವಸ್ ಎಂದು ಆಚರಿಸಲು ಯು ಜಿ ಸಿ ಸೂಚನೆ ನೀಡಿದೆ ಓಕೆ ಹಾಗಾದರೆ ಡಿಸೆಂಬರ್ ಹನ್ನೊಂದು ಕೆಳಗಿನ ಯಾವ ಕವಿಯ ಜನ್ಮದಿನವಾಗಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಸೋರಿ ಫ್ರೆಂಡ್ಸ್ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಸುಬ್ರಹ್ಮಣ್ಯ ಭಾರತಿ ಅಂತ ಹೇಳ್ತೀವಿ ಓಕೆ ಸುಬ್ರಹ್ಮಣ್ಯ ಭಾರತಿ ಇವರ ಒಂದು ಜನ್ಮದಿನ ಡಿಸೆಂಬರ್ ಹನ್ನೊಂದಾಗಿದೆ ಸೊ ಇವರ ಒಂದು ಇವರನ್ನು ಮುಖ್ಯವಾಗಿ ನಾವು ತಮಿಳುನಾಡಿನ ಒಂದು ಆಧ್ಯಾತ್ಮಿಕ ಅಥವಾ ಕವಿಯ ಪ್ರವರ್ತಕ ಅಂತ ಕರೀತಾರೆ ಸೊ ಡಿಸೆಂಬರ್ ಹನ್ನೊಂದನ್ನು ಈಗ ಯು ಜಿ ಸಿ ಭಾರತೀಯ ಭಾಷಾ ದಿವಸ್ ಎಂದು ಆಚರಿಸಲು ಸೂಚನೆ ನೀಡಿದೆ ಸೊ ಇದನ್ನು ಭಾರತೀಯ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ನೋಡಿ ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಮಾಹಿತಿ ಇದು ಅಬ್ಸರ್ವ್ಸ್ ಭಾರತೀಯ ಭಾಷಾ ಉತ್ಸವ ಎವ್ರಿ ಡೇ ಎವ್ರಿ ಇಯರ್ ಡಿಸೆಂಬರ್ ಲೆವೆನ್ ಟು ಪ್ರಮೋಟ್ ಇಂಡಿಯನ್ ಲ್ಯಾಂಗ್ವೇಜ್ ಸೊ ನೋಡಿ ಇಂಡಿಯನ್ ಲ್ಯಾಂಗ್ವೇಜನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದಾಗಿಯೇ ಯು ಜಿ ಸಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾದರೆ ಏನಿದೆ ಒಂದು ಪೇಪರಲ್ಲಿ ಮಾಹಿತಿ ನೋಡಿ ಉನ್ನತ ಶಿಕ್ಷಣ ವಲಯದ ನಿಯಂತ್ರಕ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಮಾಡಿದೆ ಯು ಜಿ ಸಿ ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಿಗೆ ಭಾಷಾ ಸಾಮರಸ್ಯವನ್ನು ಸೃಷ್ಟಿಸಲು ಮತ್ತು ಭಾರತೀಯ ಭಾಷೆಗಳನ್ನು ಕಲಿಯುವ ಕಲಿಯಲು ಅನುಕೂಲಕರ ವಾತಾವರಣವನ್ನು ಅಭಿವೃದ್ಧಿಪಡಿಸಲು ಪ್ರತಿ ವರ್ಷ ಡಿಸೆಂಬರ್ ಹನ್ನೊಂದನ್ನು ಇಂದಿನಿಂದ ಭಾರತೀಯ ಭಾಷಾ ದಿವಸನ್ನು ಆಚರಿಸಲು ಕೇಳಿದ ಓಕೆ ಇದು ಮುಖ್ಯವಾಗಿ ಕವಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಭಾರತಿಯವರ ಜನ್ಮದಿನವಾಗಿದೆ ಸ್ನೇಹಿತರೆ ಡಿಸೆಂಬರ್ ಹನ್ನೊಂದು ಸೊ ಹಾಗಾದ್ರೆ ಈ ಒಂದು ಕವಿ ಸುಬ್ರಹ್ಮಣ್ಯ ಭಾರತಿ ಯಾರು ಅಂತಂದರೆ ನೋಡಿ ಇವರನ್ನು ಆಧುನಿಕ ತಮಿಳು ಕಾವ್ಯದ ಪ್ರವರ್ತಕ ಅಂತ ಕರೀತಾರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದು ಇವರನ್ನು ಆಧುನಿಕ ತಮಿಳು ಕಾವ್ಯದ ಪ್ರವರ್ತಕ ಎಂದು ಕರೆಯಲಾಗಿದೆ ಅವರು ಸ್ವತಂತ್ರ ಚಳುವಲೇ ಸಮಯದಲ್ಲಿ ದೇಶಭಕ್ತಿಯನ್ನು ಬೆಳಗಿಸಲು ಹಾಡುಗಳನ್ನು ಬರೆದಿದ್ದಾರೆ ನಾವೀಗ ಇದನ್ನು ಜಾರಿಗೆ ತಂದಿರತಕ್ಕಂಥ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯು ಜಿ ಸಿ ಬಗ್ಗೆ ನೋಡೋದಾದರೆ ನೋಡಿ ಯು ಜಿ ಸಿ ಎಂಬತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಶಿಫಾರಸ್ಸಿನ ಮೇರೆಗೆ ವಿಶ್ವವಿದ್ಯಾಲಯ ಅನುದಾನ ಆಯೋಗವನ್ನು ಸ್ಥಾಪಿಸಲಾಯಿತು ನೋಡಿ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಸೊ ಈ ಒಂದು ವಿಶ್ವವಿದ್ಯಾಲಯ ಸ ಧನ ಸಹಾಯ ಆಯೋಗ ಅಂತ ಹೇಳ್ತೀವಿ ಇದನ್ನು ಸೊ ಇದನ್ನು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿದೆ ನೋಡಿ ಓಕೆ ಸೊ ಈ ಒಂದು ಯು ಜಿ ಸಿ ಔಪಚಾರಿಕವಾಗಿ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತ್ ಶಿಕ್ಷಣ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ವೈಜ್ಞಾನಿಕ ಸಂಶೋಧನೆಯ ಸಚಿವರಾಗಿದ್ದ ದಿವಂಗತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಉದ್ಘಾಟಿಸಿದ್ದರು ಇದನ್ನು ಆಗ ಓಕೆ ಯು ಜಿ ಸಿಯನ್ನು ಔಪಚಾರಿಕವಾಗಿ ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ಭಾರತೀಯ ಸರ್ಕಾರದ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು ಇದು ಉನ್ನತ ಶಿಕ್ಷಣ ಇಲಾಖೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಇದರ ಪ್ರಾದೇಶಿಕ ಮತ್ತು ಆಕೆ ಕೇಂದ್ರ ಕಚೇರಿಗಳು ಎಲ್ಲಿ ಕಂಡು ನೋಡಿ ಯು ಜಿ ಸಿಯ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಸೊ ಇತರೆ ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲಿದೆ ಅಂತಂದರೆ ಮುಖ್ಯವಾಗಿ ಪುಣೆಯಲ್ಲಿದೆ ಹೈದ್ರಾಬಾದ್ನಲ್ಲಿದೆ ಕೋಲ್ಕತ್ತಾದಲ್ಲಿದೆ ಭೂಪಾಲಲ್ಲಿದೆ ಗುವಾಹಟಿಯಲ್ಲಿದೆ ಬೆಂಗಳೂರಿನಲ್ಲಿದೆ ನೋಡಿ ಈ ಒಂದು ಪ್ಲೇಸ್ಗಳಲ್ಲಿ ಇದರ ಒಂದು ಪ್ರಮುಖ ಪ್ರಧಾನ ಕಚೇರಿ ಕಂಡುಬರುತ್ತದೆ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಡ ಪ್ರಾಧ್ಯಾಪಕ ಎಮ್ ಜಗದೀಶ್ ಕುಮಾರ್ ಎಂಬತಕ್ಕಂಥವ್ರು ಇನ್ನು ನಾಲ್ಕನೇ ಪ್ರಮುಖ ಕ್ವೆಶನ್ ನೋಡಿ ಫ್ರೆಂಡ್ಸ್ ಏನಿದೆ ಅಂತ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವೆಶನ್ ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ಇಲ್ಲಿ ಮುಖ್ಯವಾಗಿ ಫ್ರೀ ಕೋಚಿಂಗ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಕ್ವಶನನ್ನು ಕೇಳಿದರೆ ಸ್ನೇಹಿತರ ಮೆ ಮೆಕ್ಸಿಕನ್ ಗ್ರ್ಯಾಂಡ್ ಫ್ರಿಕ್ಸ್ ಅಲ್ಲಿ ಮೆಕ್ಸಿಕನ್ ಕೇಳಿರಲಿಲ್ಲ ಸೊ ಇಲ್ಲಿ ಗ್ರ್ಯಾಂಡ್ ಫ್ರಿಕ್ಸ್ ಬಗ್ಗೆ ಕ್ವಶನನ್ನು ಫ್ರೀ ಕೋಚಿಂಗ್ ಅದು ಕೆ ಎಸ್ ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಕೇಳಿದರು ಆ ಕಾರಣಕ್ಕಾಗಿ ಸುಮಾರು ಅದೊಂದು ಅಂದ್ರೆ ಉದಾಹರಣೆ ಕೊಟ್ಟಿದ್ದು ಅಷ್ಟೇ ಸುಮಾರು ಎಕ್ಸಾಮ್ಗಳಲ್ಲಿ ಇದನ್ನು ಕೇಳ್ತಾರೆ ಸ್ನೇಹಿತರೆ ಓಕೆ ಈಗ ಇಲ್ಲಿನ ನಾಲ್ಕನೇ ಕ್ವಶನ್ ನೋಡಿ ಮೆಕ್ಸಿಕನ್ ಫಾರ್ಮುಲಾ ಒನ್ ಗ್ರ್ಯಾಂಡ್ ಫ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತೆರಡನ್ನು ಯಾರು ಗೆದ್ದಿದ್ದಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಮ್ಯಾಕ್ಸ್ ವರ್ಸ್ಟಫನ್ ಸ್ನೇಹಿತರೆ ಈ ವರ್ಷದಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಫ್ರಿಕ್ಸ್ಗಳನ್ನು ಗೆದ್ದಂತಹ ವ್ಯಕ್ತಿ ಯಾರಂದರೆ ಮ್ಯಾ ಮ್ಯಾಕ್ಸ್ ವರ್ಸ್ಟಫನ್ ಸೊ ಬುಲ್ ಚಾಲಕ ಅಂತ ಹೇಳ್ತೀವರು ಸೊ ಈಗ ಹದಿನಾಲ್ಕನೇ ಈ ಒಂದು ಪದಕವನ್ನು ಗೆದ್ದು ಅಂದರೆ ಈ ಋತುವಿನಲ್ಲಿ ಹದಿನಾಲ್ಕನೇ ಪದಕ ಈ ಒಂದು ಗ್ರ್ಯಾಂಡ್ ಫ್ರಿಕ್ಸ್ ಆಗಿದೆ ನೋಡಿ ಪೇಪರ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮ್ಯಾಕ್ಸ್ ವರ್ಸ್ಟಫನ್ ವಿನ್ ರೆಕಾರ್ಡ್ ಬ್ರೇಕಿಂಗ್ ಫೋರ್ಟೀನ್ತ್ ರೇಸ್ ನೋಡಿ ಹದಿನಾಲ್ಕನೇ ರೇಸನ್ನು ಗೆದ್ದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ದ ಸೀಸನ್ ಆಫ್ ಫಾರ್ಮುಲಾ ಒನ್ಸ್ ಮ್ಯಾಕ್ಸಿಕನ್ ಗ್ರ್ಯಾಂಡ್ ಫ್ರಿಕ್ಸ್ ಓಕೆ ಮ್ಯಾಕ್ಸಿಕನ್ ಗ್ರ್ಯಾಂಡ್ ಫಿಕ್ಸನ್ನು ಅನ್ನ ಗೆದ್ದು ಈ ಸಾಧನೆ ಮಾಡಿದ್ದಾರೆ ಹಾಗಾದ್ರೆ ಈ ನಾವು ಮೆಕ್ಸಿಕನ್ ಗ್ರ್ಯಾಂಡ್ ಫ್ರಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಈ ಒಂದು ಬುಲ್ ಡ್ರೈವರ್ ಮ್ಯಾಕ್ಸ್ ವೋಸ್ಟಾಫನ್ ಅವರು ಮೆಕ್ಸಿಕನ್ ವ್ರ ಫಿಕ್ಸ್ ಅನ್ನು ಗೆದ್ದಿದ್ದಾರೆ ಸೊ ಋತುವಿನಲ್ಲಿ ಗೆದ್ದಂತಹ ಹದಿನಾಲ್ಕನೇ ಗೆಲುವು ಇದಾಗಿದೆ ಅವರದು ಮರ್ಸಿಡೀಸ್ನ ಲೂಯಿಸ್ ಹ್ಯಾಮಿಲ್ಟನ್ ಮತ್ತು ರೆಡ್ ನ ಸರ್ಗಿಯೋ ಫೆರೇಜ್ ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನವನ್ನು ಪಡೆದರು ಇನ್ನು ಋತುವಿನ ಹದಿನಾಲ್ಕನೇ ವಿಜಯವು ಫಾರ್ಮುಲಾ ಒನ್ ಇತಿಹಾಸದಲ್ಲಿ ಒಂದೇ ಋತುವಿನಲ್ಲಿ ಅತಿ ಹೆಚ್ಚು ರೇಸ್ ಗೆಲುವುಗಳಿಗಾಗಿ ಮೈಕಲ್ ಸುಕ್ ನೋಡು ಸುಮಾಕರ್ ಅಂತ ಹೇಳ್ತೀವಿ ಮೈಕಲ್ ಸುಮಾಕರ್ ಮತ್ತು ಸೆಬಾಸ್ಟಿಯನ್ ವೆಟ್ಟಲ್ ಅವರನ್ನು ಮೀರಿಸುತ್ತದೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದೆಂದ್ರೆ ನೋಡಿ ಮೈಕಲ್ ಸುಮಾಕರ್ ಮತ್ತು ಸೆಬಾಸ್ಟಿಯನ್ ವೆಟ್ಟಲ್ ಅವರ ದಾಖಲೆಯನ್ನು ಈಗ ಮ್ಯಾಕ್ಸ್ ವರ್ಸ್ಟ್ ಮುರಿದಿದ್ದಾರೆ ಸ್ನೇಹಿತರು ಓಕೆ ಮ್ಯಾಕ್ಸ್ ವರ್ಸ್ಟ್ ಆಫನ್ ಯಾಕಂದ್ರೆ ಒಂದೇ ಋತು ಅಂದರೆ ಒಂದು ಋತುವಿನಲ್ಲಿ ಹದಿನಾಲ್ಕು ವಿಜಯಗಳನ್ನು ಸಾಧಿಸಿದಂತಹ ಏಕೈಕ ಆಟಗಾರ ರೆಡ್ ಬುಲ್ ಮ್ಯಾಕ್ಸ್ ವರ್ಸ್ಟ್ ಅಂತ ಹೇಳ್ತಿವೆ ಸೊ ಇವರು ಈಗ ಮೈಕಲ್ ಸು ಸುಮಾಕರ್ ಮತ್ತು ಸೆಬಾಸ್ಟಿಯನ್ ವೆಟ್ಟಲ್ ಅವರ ದಾಖಲೆಯನ್ನು ಪುಡಿಗಟ್ಟಿದ್ದಾರೆ ಈಗ ಆಫ್ ನೋಡಿ ಈಗ ಮೆಕ್ಸಿಕನ್ ಜೆ ಪಿ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಚಾಲಕರಾಗಿದ್ದಾರೆ ಅವರ ನಾಲ್ಕನೇ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇದು ಅವರ ವೃತ್ತಿ ಜೀವನದ ಮೂವತ್ತ್ನಾಲ್ಕನೇ ರೇಸ್ ಆಗಿದೆ ನೋಡಿ ಸೊ ಇಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಋತುವಿನಲ್ಲಿ ಅವರು ಹದಿನಾಲ್ಕು ಪದಕಗಳನ್ನು ಒಂದೇ ಗೆದ್ದರೆ ಟೋಟಲ್ ಆಗಿ ಅವರ ಮೂವತ್ತ್ನಾಲ್ಕನೇ ಪದಕ ಮೆಕ್ಸಿಕನ್ ಗ್ರ್ಯಾಂಡ್ ಫ್ರಿಕ್ಸ್ ಆಗಿದೆ ನಾವೀಗ ಮ್ಯಾಕ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಪ್ರಮುಖ ಗ್ರ್ಯಾಂಡ್ ಫ್ರಿಕ್ಸ್ಗಳು ಮತ್ತು ಗೆದ್ದಂತಹ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನೋಡೋದಾದರೆ ನೋಡಿ ಯು ಎಸ್ ಗ್ರ್ಯಾಂಡ್ ಫ್ರಿಕ್ಸನ್ನು ಗೆದ್ದಂಥವರು ಮ್ಯಾಕ್ಸ್ ವರ್ಸ್ಟಫನ್ ನೆದರ್ಲ್ಯಾಂಡ್ ಜಪಾನಿಯಲ್ಲಿ ಜಪಾನ್ ಗ್ರ್ಯಾಂಡ್ ಫ್ರಿಕ್ಸ್ ಇಲ್ಲಿ ಕೂಡ ಮ್ಯಾಕ್ಸ್ ವರ್ಸ್ಟಫನ್ ಸಿಂಗಾಪುರಲ್ಲಿ ಸೆರ್ಗಿಯೊ ಫೆರೆಝ್ ಕೆನಡಿಯನ್ ಮ್ಯಾಕ್ಸ್ ವೋಸ್ಟಫನ್ ಅಜರ್ಬೈಜಾನ್ ಮ್ಯಾಕ್ಸ್ ವೋಸ್ಟಫನ್ ಏನ ಮಿಯಾಮಿ ಗ್ರ್ಯಾಂಡ್ ಫ್ರಿಕ್ಸ್ ಮ್ಯಾಕ್ಸ್ ವೋಸ್ಟಫನ್ ಅದರ ಜೊತೆಗೆ ಎಮಿಲಿಯ ಒಂದು ರುಮ್ಯಾಗ್ನ ಗ್ರ್ಯಾಂಡ್ ಫ್ರಿಕ್ಸ್ ಇಲ್ಲಿ ಕೂಡ ಮ್ಯಾಕ್ಸ್ ಓಸ್ಟಫನ್ ಸೌದಿ ಅರೇಬಿಯನ್ ಗ್ರ್ಯಾಂಡ್ ಫಿಕ್ಸ್ ಮ್ಯಾಕ್ಸ್ ಓಸ್ಟಫನ್ ಫ್ರೆಂಚ್ ಗ್ರ್ಯಾಂಡ್ ಫಿಕ್ಸ್ ಮ್ಯಾಕ್ಸ್ ಓಸ್ಟಫನ್ ಇನ್ನು ಸ್ಪ್ಯಾನಿಸ್ ಕೂಡ ಮ್ಯಾಕ್ಸ್ ಓಸ್ಟಫನ್ ಅಂಗೇರಿಯನ್ ಕೂಡ ಮ್ಯಾಕ್ಸ್ ಓಸ್ಟಫನ್ ಗೆದ್ದಿದ್ದಾರೆ ಸೊ ಆಲ್ಮೋಸ್ಟ್ ಇದನ್ನು ಒಂದು ಸೈಡ್ ಬರ್ಕೊಳ್ಳಿ ಸ್ನೇಹಿತರು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಈ ಗ್ರ್ಯಾಂಡ್ ಫ್ರಿಕ್ಸ್ಗಳು ಯಾಕಂದರೆ ಒಂದು ನಾಲ್ಕು ಕೊಟ್ಬಿಟ್ಟು ನಿಮಗೆ ಒಂದಿಸಿ ಬರೆಯಿರಿ ಅಂತ ಕೇಳ್ಬೋದು ಇಲ್ಲ ಹೇಳಿಕೆ ರೂಪದಲ್ಲಿ ಬೇಕಾದರೂ ಕೇಳ್ಬೋದು ಯಾವ ಥರ ಬೇಕಾದರೂ ಕೇಳ್ಬೋದು ಆ ಕಾರಣಕ್ಕಾಗಿ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸ್ಪ್ಯಾನಿಸ್ ಕೂಡ ಮ್ಯಾಕ್ಸ್ ಓಸ್ಟಪ್ಪನ್ ಅಂಗೇರಿಯನ್ ಕೂಡ ಮ್ಯಾಕ್ಸ್ ಓಸ್ಟಪನ್ ಬೆಲ್ಜಿಯಂ ಮ್ಯಾಕ್ಸ್ ಓಸ್ಟಪ್ಪನ್ ಡಚ್ ಗ್ರ್ಯಾಂಡ್ ಫ್ರೆಕ್ಸ್ ಕೂಡ ಮ್ಯಾಕ್ಸ್ ಓಸ್ಟಪನ್ ಇಟಾಲಿಯನ್ ಗ್ರ್ಯಾಂಡ್ ಫ್ರೆಕ್ಸ್ ಕೂಡ ಮ್ಯಾಕ್ಸ್ ಓಸ್ಟಪ್ಪನ್ ಗೆದ್ದಿದ್ದಾರೆ ಮೊನಾಕೊ ಸೆರ್ಗಿಯೋ ಫ್ರೆಝ್ ನೋಡಿ ಮೊನಾಕೋದಲ್ಲಿ ಇನ್ನು ಆಸ್ಟ್ರೇಲಿಯಾ ಅಂತ ಬಂದರೆ ಇಲ್ಲಿ ಚಾರ್ಲ್ಸ್ ಲೆಕ್ಲೆರ್ಕ್ ಗೆದ್ದಿದ್ದಾರೆ ಇನ್ನು ಬಹರನ್ ಗ್ರ್ಯಾಂಡ್ ಫ್ರಿಕ್ಸ್ ಚಾರ್ಲ್ಸ್ ಲೆಕ್ಲೇರ್ಕ್ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ಕೂಡ ಚಾರ್ಲ್ಸ್ ಲೆಕ್ಲೇಕ್ ಇಲ್ಲಿ ನೋಡಿ ಮುಖ್ಯವಾಗಿ ಇಲ್ಲಿ ಏನು ಗಮನಿಸಬೇಕು ಅಂತ ಹೇಳಿದರೆ ಇಲ್ಲಿ ಪ್ರಮುಖವಾಗಿ ನಾಲ್ಕರಿಂದ ಐದು ಜನ ಗೆದ್ದಿದ್ದಾರೆ ಇಲ್ಲಿ ಕ್ರಮವಾಗಿ ಕೆಳಗಿನ ಯಾರು ಅತಿ ಹೆಚ್ಚು ಗ್ರ್ಯಾಂಡ್ ಫ್ರಿಕ್ಸ್ ಗಳನ್ನ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲ ಇದನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ ಸೊ ನಿಮಗೆ ಟಫ್ ಆಗ್ಬಿಡುತ್ತೆ ಆ ಕಾರಣಕ್ಕಾಗಿ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಗ್ರ್ಯಾಂಡ್ ಫ್ರಿಕ್ಸ್ಗಳು ನಡೆದಿದ್ದಾವೆ ಸೊ ಇನ್ನು ನಡಿಬೇಕಾಗಿದೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಗ್ರ್ಯಾಂಡ್ ಫ್ರಿಕ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಅವನ್ನೆಲ್ಲವೂ ಕಲೀರಿ ಏಳಿ ಏರಿಕೆ ಕ್ರಮ ಇಳಿಕೆ ಕ್ರಮ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಮ್ಯಾಕ್ಸ್ ಓಸ್ಟಫನ್ ಬಗ್ಗೆ ಮತ್ತು ಸ್ಟ್ಯಾ ಸೆಬಾಸ್ಟಿಯನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಸ್ನೇಹಿತರೆ ಅವರಿಬ್ಬರೂ ಕೂಡ ನಿಮಗೆ ಎಕ್ಸಾಮ್ಗೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಐದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ನೋಡಿ ಪತ್ರಕರ್ತರ ವಿರುದ್ಧದ ಅಪರಾಧಗಳಿಗೆ ನಿರ್ಭಯವನ್ನು ಕೊನೆಗೊಳಿಸುವ ಅಂತಾರಾಷ್ಟ್ರೀಯ ದಿನ ಅಂದ್ರೆ ಐ ಡಿ ಇ ಐ ಅಂತ ಹೇಳ್ತೀವಿ ನೋಡಿ ಇಂಟರ್ನ್ಯಾಷನಲ್ ಡೇ ಟು ಎಂಡ್ ಎಂಪ್ಯುನಿಟಿ ಫಾರ್ ಕ್ರೈಮ್ಸ್ ಅಗೇನ್ಸ್ಟ್ ಜರ್ನಲಿಸ್ಟ್ಸ್ ಅಂತ ಹೇಳ್ತೀವಿ ಅಂದರೆ ನೋಡಿ ಪತ್ರಕರ್ತರ ವಿರುದ್ಧದ ಅಪರಾಧಗಳ ನಿರ್ಭಯ ಅಂತಂದರೆ ಸೊ ಇಲ್ಲಿ ಪತ್ರಕರ್ತರ ವಿರುದ್ಧ ಹಲವಾರು ಅಪರಾಧಗಳು ನಡೀತಾ ಇದೆ ಸೊ ನಿರ್ಭಯ ಅಂದರೆ ಭಯ ಇಲ್ಲದಂತೆ ನಡೀತಾ ಇದೆ ಅವುಗಳನ್ನು ಕೊನೆಗೊಳಿಸ್ತಕ್ಕಂಥ ಉದ್ದೇಶದಿಂದಾಗಿಯೇ ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ನವೆಂಬರ್ ಎರಡರಂದು ಆಚರಣೆ ಮಾಡ್ತೀವಿ ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಒಂದು ದಿನ ನೀವು ನೆನ್ಪಿಟ್ಕೊಳ್ಳಿ ಮುಖ್ಯವಾಗಿ ನೋಡಿ ನವೆಂಬರ್ ಎರಡರನ್ನು ನವೆಂಬರ್ ಎರಡರಂದು ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರರಿಂದ ಪತ್ರಕರ್ತರ ವಿರುದ್ಧದ ಅಪರಾಧಗಳಿಗೆ ನಿರ್ಭಯವನ್ನು ಕೊನೆಗೊಳಿಸುವ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಯಿತು ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆ ಯು ಎನ್ ಜಿ ಎ ಓಕೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಡಿಸೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳುತ್ತದೆ ಸ್ನೇಹಿತರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಏನು ಹಾಗಾದರೆ ವಿಶ್ವ ಈ ಒಂದು ಐ ಡಿ ಇ ಏನ ಇ ಐನ ಥೀಮ್ ಏನು ಅಂತ ಕೇಳಿದರೆ ನೋಡಿ ಈ ಥೀಮ್ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಪ್ರತಿ ವರ್ಷ ಎರಡು ಥೀಮ್ಗಳು ಥರ ಇರುತ್ತದೆ ಒಂದು ನೋಡಿ ಏನೆಂದರೆ ಸಂಪೂರ್ಣವಾಗಿ ನೋಡ್ಕೊಳ್ಳಿದ್ನ ಈ ಒಂದು ದಿನದ ಮುಖ್ಯ ಕಾರ್ಯಕ್ರಮವೆಂದರೆ ಆಸ್ಟ್ರೇಲಿಯಾದ ವಿಯೆನ್ನಾದಲ್ಲಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಮಾಧ್ಯಮವನ್ನು ರಕ್ಷಿಸುವುದು ಅಂದರೆ ನೋಡಿ ಪ್ರೊಟೆಕ್ಷನ್ ಮೀಡಿಯಾ ಟು ಪ್ರೊಟೆಕ್ಟ್ ಡೆಮಾಕ್ರಸಿ ಎಂಬ ವಿಷಯದೊಂದಿಗೆ ಪತ್ರಕರ್ತರ ಸುರಕ್ಷತೆಯ ಕುರಿತು ಉನ್ನತ ಮಟ್ಟದ ಬಹು ಸ್ಟೆಕ್ ಓಲ್ಡರ್ ಸಮ್ಮೇಳನವಾಗಿದೆ ಇದೊಂದು ಸಮ್ಮೇಳನದ ವಿಷಯವಾಗಿದ್ದರೆ ಈ ವರ್ಷದ ಘೋಷವಾಕ್ಯ ನೋಡಿ ಘೋಷವಾಕ್ಯ ಏನಂದರೆ ಸತ್ಯವನ್ನು ತಿಳಿದುಕೊಳ್ಳುವುದು ಸತ್ಯವನ್ನು ರಕ್ಷಿಸುವುದು ಅಂತ ಹೇಳ್ತೀವಿ ಅಂದರೆ ಟ್ರೂತ್ ಈಸ್ ಪ್ರೊಟಕ್ ಪ್ರೊಟೆಕ್ಟಿಂಗ್ ದ ಟ್ರೂತ್ ಅಂತ ಹೇಳ್ತೀವಿ ಅಂದರೆ ನೋಡಿ ಈ ವರ್ಷದ ಘೋಷವಾಕ್ಯ ಈ ವರ್ಷದ ಥೀಮ್ ಎರಡು ಆಚರಣೆ ಮಾಡಿದ್ದಾರೆ ಸೊ ಇಲ್ಲಿ ಘೋಷವಾಕ್ಯ ಅಂತ ಕೇಳಿದ್ರೆ ಟ್ರೂತ್ ಈಸ್ ಪ್ರೊಟೆಕ್ಟಿಂಗ್ ದ ಟ್ರೂತ್ ಅಂತ ಬರೀಬೇಕಾಗುತ್ತೆ ಇಲ್ಲಿ ವಿಷಯ ಅಥವಾ ಥೀಮ್ ಅಂತ ಕೇಳಿದ್ರೆ ಪ್ರೊಟಕ್ಷನ್ ಮೀಡಿಯಾ ಟು ಪ್ರೊಟೆಕ್ಟ್ ಡೆಮೊಕ್ರಸಿ ಅಂತ ನೀವು ಬರಿಬೇಕಾಗುತ್ತೆ ಇನ್ನ ಆರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಯು ಎಸ್ ನ ಮಾಜಿ ಸೆನೆಟರ್ ಹೆಡ್ವರ್ಡ್ ಎಂ ಕೆನಡಿ ಅವರಿಗೆ ಮರಣೋತ್ತರವಾಗಿ ಪ್ರತಿಷ್ಠಿತ ಫ್ರೆಂಡ್ಸ್ ಆಫ್ ಲಿಬರೇಷನ್ ವಾರ್ ಗೌರವವನ್ನು ಯಾವ ದೇಶ ನೀಡಿದೆ ನೋಡಿ ಏನಾದ್ರೆ ಹೆಸರು ಫ್ರೆಂಡ್ಸ್ ಆಫ್ ಲಿಬರೇಷನ್ ವಾರ್ ಹಾಗಾದ್ರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಬಾಂಗ್ಲಾದೇಶ ಸೊ ಬಾಂಗ್ಲಾದೇಶದ ಅತ್ಯುತ್ತಮ ಪ್ರಶಸ್ತಿ ಇದು ಭಾರತ ರತ್ನ ಹೆಂಗೋ ಹಂಗೆ ಬಾಂಗ್ಲಾದೇಶದಲ್ಲಿ ಫ್ರೆಂಡ್ಸ್ ಆಫ್ ಲಿಬರೇಷನ್ ವಾರ್ ಎಂತಕ್ಕಂಥ ಪ್ರಮುಖ ಪ್ರಶಸ್ತಿಯಾಗಿದೆ ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಅಮೇರಿಕದ ಸೆನೆಟರ್ ಆಗಿರತಕ್ಕಂಥ ಎಡ್ವರ್ಡ್ ಎಂ ಅವರಿಗೆ ನೀಡಲಾಗಿದೆ ಹಾಗಾದರೆ ಈ ಎಡ್ವರ್ಡ್ ಎಂ ಕೆನಡಿ ಯಾರು ಅಂತಂದರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂತಹ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಎಡ್ವರ್ಡ್ ಎಂ ಕೆನಡಿ ಬಹುಮುಖ್ಯವಾಗಿರತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ಸೊ ಅವರ ಪಾತ್ರವನ್ನು ಮತ್ತು ಅವರ ಸಹಾಯವನ್ನು ಗುರುತಿಸಿದಂತಹ ಬಾಂಗ್ಲಾದೇಶ ಈಗ ಅವರಿಗೆ ಫ್ರೆಂಡ್ಸ್ ಆಫ್ ಲಿಬರೇಷನ್ ವಾರ್ ಗೌರವವನ್ನು ನೀಡಿದೆ ಸೊ ಇದರ ಇತಿಹಾಸವನ್ನು ನಾವು ನೋಡೋಣ ಬನ್ನಿ ನೋಡಿ ಬಾಂಗ್ಲಾದೇಶದ ವಿಮೋಚನೆಗೆ ನೀಡಿದ ಕೊಡುಗೆಗಾಗಿ ಢಾಕಾದಲ್ಲಿ ಮಾಜಿ ಯು ಎಸ್ ಸೆನೆಟರ್ ಎಡ್ವರ್ಡ್ ಎಂ ಕೆನಡಿ ಅವರಿಗೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಪ್ರತಿಷ್ಠಿತ ಫ್ರೆಂಡ್ಸ್ ಆಫ್ ಒಂದು ಲಿಬರೇಷನ್ ವಾರ್ ಗೌರವವನ್ನು ಡಾಕದಲ್ಲಿ ಪ್ರದಾನ ಮಾಡಿದರು ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಿಮೋಚನಾ ಯುದ್ಧದ ಬಗ್ಗೆ ನೋಡೋದಾದರೆ ನೋಡಿ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಪಾಕಿಸ್ತಾನವು ಮಿಲಿಟರಿ ಅಧಿಕಾರಿಶಾಹಿ ಆಡಳಿತದಿಂದ ಆಡಲ್ಪಟ್ಟಿತ್ತು ಅಂದರೆ ನೋಡಿ ಮಿಲಿಟರಿ ಅಧಿಕಾರಶಾಹಿ ಆಡಳಿತ ಯಾವಾಗಿತ್ತು ಪಾಕಿಸ್ತಾನದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊ ಆಡಲ್ ಅದು ಹಂಗೆ ಮುಂದುವರಿತ್ತು ಅದು ಇಡೀ ದೇಶವನ್ನು ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನ ಪ್ರಜಾಪ್ರಭುತ್ವವಲ್ಲದ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸ್ತಿತ್ತು ಈ ಮಿಲಿಟರಿ ಶಾಹಿ ಅಧಿಕಾರಿಗಳು ಈ ಆಡಳಿತ ವ್ಯವಸ್ಥೆಯಲ್ಲಿ ಬಂಗಾಳಿಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಇರಲಿಲ್ಲ ಸ್ನೇಹಿತರೆ ಆ ಕಾರಣಕ್ಕಾಗಿ ನೋಡಿ ಪಶ್ಚಿಮ ಪಾಕಿಸ್ತಾನದ ಈ ಪ್ರಾಬಲ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಬೆಂಬಲಿಗಳು ಪ್ರಶ್ನಿಸಿದವು ಅಂದರೆ ಬೆಂಗಾಳಿಗಳು ಇಲ್ಲಿ ಪ್ರಶ್ನಿಸಿದವು ಸಾವಿರದ ಒಂಬೈನೂರ ಎಪ್ಪತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೂರ್ವ ಪಾಕಿಸ್ತಾನದ ಹವಾಮಿ ಲೀಗ್ನ ಶೇಖ್ ಮುಜೀಬುರ್ ರೆಹಮನ್ ಸ್ಪಷ್ಟ ಬಹುಮತವನ್ನು ಪಡೀತಾರೆ ಇಲ್ಲಿ ಪೂರ್ವ ಪಾಕಿಸ್ತಾನದ ಯಾವುದೇ ನಾಯಕ ದೇಶವನ್ನು ಆಳಲು ಪಶ್ಚಿಮ ಪಾಕಿಸ್ತಾನ ಸಿದ್ಧವಿರಲಿಲ್ಲ ಈ ಕಾರಣಕ್ಕಾಗಿ ಮೊಟ್ಟಮೊದಲವರೆಗೆ ಸ ಮಾರ್ಚ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಪಶ್ಚಿಮ ಪಾಕಿಸ್ತಾನವು ಪೂರ್ವ ಪಾಕಿಸ್ತಾನದಲ್ಲಿ ಆಪರೇಷನ್ ಸರ್ಚ್ ಲೈಟನ್ನು ಪ್ರಾರಂಭಿಸುತ್ತದೆ ನೋಡಿ ಮುಖ್ಯವಾಗಿ ಇದನ್ನು ಗಮನಿಸಿ ಆಪರೇಷನ್ ಸರ್ಚ್ ಲೈಟನ್ನು ಪ್ರಾರಂಭಿಸುತ್ತದೆ ಇದರ ಪರಿಣಾಮವಾಗಿ ಲಕ್ಷಾಂತರ ಬಾಂಗ್ಲಾದೇಶಿಗಳನ್ನು ಇಲ್ಲಿ ಭಾರತದಲ್ಲಿ ಆಶ್ರಯ ಪಡೆಯಬೇಕಾಗುತ್ತದೆ ಇಲ್ಲಿ ಲಕ್ಷಾಂತರ ಬಾಂಗ್ಲಾದೇಶಗಳನ್ನು ಪೂರ್ವ ಪಾಕಿಸ್ತಾನ ಎಂಬತಕ್ಕ ಪಾಕಿಸ್ತಾನ ದೇಶವು ಕೊಂದು ಹಾಕುತ್ತದೆ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮು ಮುಕ್ತಿ ವಾಹಿನಿ ಸೇನಾ ಮತ್ತು ಭಾರತೀಯ ಸೈನಿಕರ ಶೌರ್ಯದಿಂದಾಗಿ ಪಾಕಿಸ್ತಾನ ಸೇನೆಯು ಸೋಲನ್ನು ಎದುರಿಸಬೇಕಾಗುತ್ತದೆ ನಂತರ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಭಾರತದ ಮಧ್ಯಸ್ಥಿಕೆಯೊಂದಿಗೆ ಹದಿಮೂರು ದಿನಗಳ ಯುದ್ಧದಿಂದ ಹೊಸ ರಾಷ್ಟ್ರ ಬಾಂಗ್ಲಾದೇಶ ಹುಟ್ಟಿಕೊಳ್ಳುತ್ತದೆ ಸೊ ಇದಕ್ಕೂ ಕೂಡ ಇಲ್ಲಿ ಪ್ರಮುಖವಾಗಿ ಬಾಂಗ್ಲಾದೇಶ ವಿಮೋಚನಾ ದಿನವನ್ನು ಕೂಡ ಇಲ್ಲಿ ಆಚರಣೆ ಮಾಡುತ್ತದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಏಳನೇ ಪ್ರಮುಖ ಕ್ವಶನ್ನು ಏನಿದೆ ಹಾಗಾದರೆ ಕ್ವಶನ್ನು ನೋಡಿ ಮೂವತ್ತೊಂದನೇ ಅಕ್ಟೋಬರ್ನಿಂದ ಆರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ವಿಜಿಲೆನ್ಸ್ ಜಾಗೃತಿ ಸಪ್ತಾಹವನ್ನು ಆಚರಿಸಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಜಿಲೆನ್ಸ್ ಜಾಗೃತಿ ಸಪ್ತಾಹದ ವಿಷಯ ಯಾವುದು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಸ್ನೇಹಿತರೆ ಏನು ಅಂತಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಕ್ಕಾಗಿ ಭ್ರಷ್ಟಾಚಾರ ಮುಕ್ತ ಭಾರತ ಅಂತ ಹೇಳ್ತೀನಿ ನೋಡಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಕ್ಕಾಗಿ ಭ್ರಷ್ಟಾಚಾರ ಮುಕ್ತ ಭಾರತ ನೋಡಿ ಇಲ್ಲಿ ಮುಖ್ಯವಾಗಿ ವಿಜಿಲೆನ್ಸ್ ಜಾಗೃತಿ ಸಪ್ತಾಹ ಅಂತ ಹೇಳ್ತೀವಿ ಇದನ್ನು ಮುಖ್ಯವಾಗಿ ನಾವು ಅಕ್ಟೋಬರ್ ಮೂವತ್ತೊಂದರಿಂದ ಆರಂಭವಾಗಿ ಇದು ನವೆಂಬರ್ ಆರರವರೆಗೂ ಇರುತ್ತದೆ ಓಕೆ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಆರರವರೆಗೂ ಇರುತ್ತದೆ ಈ ಒಂದು ದಿನದ ಯಾಕೆ ಆಚರಣೆ ಮಾಡಲಾಗುತ್ತದೆ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮ ದಿ ಜನ್ಮ ಸ ಒಂದು ದಿನಾಂಕದಂದು ಇದನ್ನು ಕೂಡ ಆಚರಣೆ ಮಾಡಲಾಗ್ತದೆ ಸೊ ಈ ವರ್ಷದ ಥೀಮ್ ಇದಾಗಿದೆ ನೋಡಿ ಈ ಒಂದು ಪೇಪರನ್ನು ಪಿ ಎ ಬಿ ಪೇಪರ್ನ ಪ್ರಮುಖ ಇದು ಸೊ ಏನಿದೆ ಈ ಒಂದು ಪೇಪರಲ್ಲಿ ಅಂತ ನೋಡೋದಾದ್ರೆ ನೋಡಿ ದಿವಂಗತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮ ದಿನವಾದ ಅಕ್ಟೋಬರ್ ಮೂವತ್ತೊಂದರಂದು ಕೇಂದ್ರೀಯ ಜಾಗೃತಿ ಆಯೋಗವು ವಿಜಿಲೆನ್ಸ್ ಜಾಗೃತಿ ವರವನ್ನು ಆಚರಿಸುತ್ತದೆ ಈ ವರ್ಷ ವಿಜಿಲೆನ್ಸ್ ಜಾಗೃತಿ ಸಪ್ತಾಹವನ್ನು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಆರರವರೆಗೆ ಇಲ್ಲಿ ಆಚರಿಸ್ತಾ ಇದೆ ಈ ವರ್ಷದ ಥೀಮ್ ನೋಡಿ ಕರಪ್ಷನ್ ಫ್ರೀ ಇಂಡಿಯಾ ಫಾರ್ ಎ ಡೆವಲಪ್ಮೆ ಡೆವಲಪ್ಡ್ ನೇಷನ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ ಆದರೆ ನಾವು ಕೇಂದ್ರ ಜಾಗೃತಿ ಆಯೋಗದನ್ನ ಆಯೋಜನೆ ಮಾಡ್ತಾ ಇದೆ ಓಕೆ ಓಕೆ ಈ ಒಂದು ನೋಡಿ ವಿಜಿಲೆನ್ಸ್ ಜಾಗೃತಿ ಸಪ್ತಾಹವನ್ನು ಕೇಂದ್ರ ಜಾಗೃತಿ ಆಯೋಗವು ಆಯೋಜನೆ ಮಾಡ್ತಾ ಇದೆ ಹಾಗಾದ್ರೆ ನಾವೀಗ ಕೇಂದ್ರ ಜಾಗೃತಿ ಆಯೋಗದ ಬಗ್ಗೆ ನೋಡೋದಾದ್ರೆ ನೋಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಮತ್ತು ಸಾರ್ವಜನಿಕ ಆಡಳಿತದಲ್ಲಿ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರೀಯ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಎರಡು ಸಾವಿರದ ಮೂರರ ಅಡಿಯಲ್ಲಿ ಕೇಂದ್ರ ಜಾಗೃತಿ ಆಯೋಗವು ಆದೇಶವನ್ನು ಹೊರಡಿಸುತ್ತದೆ ಅಂದರೆ ಆವಾಗ ರಚನೆ ಮಾಡಲಾಯಿತು ಸೊ ಕೇಂದ್ರ ಜಾಗೃತಿ ಆಯೋಗದ ಉದ್ದೇಶವನ್ನು ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಸ್ನೇಹಿತರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತದೆ ಸೊ ಓಕೆ ಇನ್ನು ಎಂಟನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಅಂತಾರಾಷ್ಟ್ರೀಯ ಮುಕ್ತ ಪ್ರವೇಶ ವಾರವನ್ನು ವಿಶ್ವದಾದ್ಯಂತ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಮುಕ್ತ ಪ್ರವೇಶ ವಾರ ನೋಡಿ ಇಂಟರ್ನ್ಯಾಷನಲ್ ಓಪನ್ ಆಕ್ಸಸ್ ವೀಕ್ ಅಂತ ಹೇಳ್ತೀವಿ ಸೊ ಇಂಗ್ಲೀಷಲ್ಲೂ ಕೂಡ ನೀವು ಬರ್ಕೋಬೇಕು ಇದಕ್ಕೆ ಸರಿಯಾದಂಥ ಉತ್ತರ ಅಕ್ಟೋಬರ್ ಕೊನೆಯ ವಾರ ಸ್ನೇಹಿತರೆ ಓಕೆ ಇನ್ನು ನೈನ್ತ್ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ನ್ಯೂಕ್ಲಿಯೋರೈಸೇಷನ್ ಅಂತ ಹೇಳ್ತೀವಿ ನೋಡಿ ನ್ಯೂಕ್ ನ್ಯೂಕ್ಲಿಯೋರೈಸೇಷನ್ ಆಫ್ ಏಷ್ಯಾ ಪುಸ್ತಕದ ಲೇಖಕರು ಯಾರು ನೋಡಿ ಇಲ್ಲಿ ಇಂಗ್ಲೀಷಲ್ಲಿ ನೋಡಿ ನ್ಯೂಕ್ಲಿಯೊರೈಸೇಷನ್ ಆಫ್ ಏಷ್ಯಾ ಅಂತ ಹೇಳ್ತೀವಿ ಸೊ ಇದನ್ನು ಬರೆದಂಥವರು ಫ್ರೆಂಚ್ ಲೇಖಕಿ ರೆನೆ ನಬಾ ಅಂತ ಹೇಳ್ತೀವಿ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಸೊ ಇವರು ಯಾವ ದೇಶದವರು ಸ್ನೇಹಿತರೆ ಫ್ರೆಂಚ್ ಓಕೆ ಫ್ರೆಂಚ್ ದೇಶದ ರೆನೆ ನಬಾ ಎಂಬತಕ್ಕಂಥವ್ರು ನ್ಯೂಕ್ಲಿಯರೈಜೇಷನ್ ಆಫ್ ಏಷ್ಯಾ ಎಂಬತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ ಅಂದರೆ ಏಷ್ಯಾದ ಪರಮಾಣುಕರಣ ಅಥವಾ ಪರಮಾಣೀಕರಣ ಅಥವಾ ಪರಮಾಣುವಿನೇ ಕರಣ ಅಂತ ಹೇಳ್ತೀವಿ ಇದನ್ನು ಸೊ ನೋಡಿ ಇಂಗ್ಲೀಷಲ್ಲೂ ಕೂಡ ಬರ್ಕೊಳ್ಳಿ ಕನ್ನಡದಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಚ್ ಲೇಖಕಿ ರೆನೆ ನಬಾವ್ರು ಫ್ರೆಂಚ್ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹೊಸ ದ್ವಿಭಾಷಾ ಪುಸ್ತಕವನ್ನು ದೇಲೆ ನ್ಯೂಕ್ಲಿಯೈಜೇಷನ್ ಆಫ್ ದಿ ಎಲ್ ಅಂತ ಹೇಳ್ತೀವಿ ಸೊ ಎ ಸಿ ಎಂಬಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ ಅಂದರೆ ಏಷ್ಯಾದ ಪರಮಾಣುಕರಣ ಎಂಬ ಶೀರ್ಷಿಕೆಡಿ ಬರೆದಿದ್ದಾರೆ ಸೊ ಇದು ಇಂಗ್ಲಿ ಕನ್ನಡದಲ್ಲಿ ಏಷ್ಯಾದ ಪರಮಾಣುಕರಣ ಅಂತ ಅರ್ಥವನ್ನು ಕೊಡುತ್ತದೆ ನೆನ್ಪಿಟ್ಗಳೇ ಇನ್ನು ಹತ್ತನೇ ಪ್ರಮುಖ ಕ್ವಶನ್ ನೋಡಿ ದಿ ಪ್ರಿಂಟ್ ಪೇಪರ್ನ ಪ್ರಮುಖ ಮಾಹಿತಿ ಇದಾಗಿತ್ತು ಸೊ ಏನಿದೆ ಹಾಗಾದರೆ ಕೆಳಗಿನ ಯಾವ ರಾಜ್ಯವು ರಾಷ್ಟ್ರೀಯ ಬುಡಕಟ್ಟು ನೃತ್ಯ ಉತ್ಸವ ಎರಡು ಸಾವಿರದ ಇಪ್ಪತ್ತೆರಡನ್ನು ಪ್ರಾರಂಭಿಸುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಛತ್ತೀಸ್ಗಢ ಸ್ನೇಹಿತರೆ ಛತ್ತೀಸ್ಗಢದಲ್ಲಿ ರಾಷ್ಟ್ರೀಯ ಬುಡಕಟ್ಟು ನೃತ್ಯೋತ್ಸವ ನಡೀತಾ ಇದೆ ಸೊ ನಡೆಯಲಿದೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಎಕ್ಸಾಮಿಗೆ ನಿಮಗೆ ನೋಡಿ ನ್ಯಾಷನಲ್ ಟ್ರೈಬಲ್ ಡ್ಯಾನ್ಸ್ ಫೆಸ್ಟಿವಲ್ ಬಿಗನ್ಸ್ ಇನ್ ರಾಯ್ಪುರ ಅಂದರೆ ಛತ್ತೀಸ್ಗಢದ ರಾಯ್ಪುರದಲ್ಲಿ ಈಗ ರಾಷ್ಟ್ರೀಯ ಬುಡಕಟ್ಟು ಉತ್ಸವ ನಡೀತಾ ಇದೆ ಸಿ ಎಮ್ ಇಲ್ಲಿ ನೋಡಿ ಸಿ ಎಮ್ ಬಿಗಲ್ ಸೇಸ್ ಈ ಈವೆಂಟ್ ಹೇಮ್ಡ್ ಅಟ್ ಪ್ರೊಟಕ್ಷನ್ ಟ್ರೆಡಿಷನ್ಸ್ ಅಂಡ್ ರೈಟ್ಸ್ ಆನ್ ಟ್ರೈಬಲ್ಸ್ ಸೊ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನವೆಂಬರ್ ಒಂದರಿಂದ ಮಾಹಿತಿಯಾಗಿತ್ತಿದು ಇದು ನೋಡಿ ಛತ್ತೀಸ್ಗಢವು ತನ್ನ ಇಪ್ಪತ್ತ್ಮೂರನೇ ರಾಜ್ಯ ಸಂಸ್ಥಾಪನಾ ದಿನವನ್ನು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಆಚರಿಸುತ್ತದೆ ಮತ್ತು ಆಚರಣೆಯ ಭಾಗವಾಗಿ ರಾಯಪುರವು ಮೂರನೇ ರಾಷ್ಟ್ರೀಯ ಬುಡಕಟ್ಟು ನೃತ್ಯ ಉತ್ಸವವನ್ನು ಆಯೋಜಿಸುತ್ತದೆ ರಾಷ್ಟ್ರೀಯ ಬುಡಕಟ್ಟು ನೃತ್ಯ ಉತ್ಸವವನ್ನು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಆಚರಿಸಲಾಯ್ತದೆ ಸೊ ಇದು ಮುಖ್ಯವಾಗಿ ಭೂಪೇಶ್ ಬಘೇಲ್ ಪರ ಇಲ್ಲಿ ಮುಖ್ಯವಾಗಿ ಭಾಗವಹಿಸಿದ್ರು ಇನ್ನು ಛತ್ತೀಸ್ಗಢದಲ್ಲಿ ನಡೆಯುತ್ತಿರುವ ಮೂರನೇ ರಾಷ್ಟ್ರೀಯ ಬುಡಕಟ್ಟು ನೃತ್ಯ ಉತ್ಸವಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು ನೋಡಿ ಇದು ಮೂರನೇ ಆವೃತ್ತಿಯದ್ದಾಗಿದೆ ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನೋಡಿ ಏನೆಲ್ಲ ಇದೆ ಈ ಒಂದು ಮಾಹಿತಿ ಪೇಪರಲ್ಲಿ ಅಂತ ನೋಡೋದಾದರೆ ಮುಖ್ಯವಾಗಿ ರಾಷ್ಟ್ರೀಯ ಬುಡಕಟ್ಟು ನೃತ್ಯ ಉತ್ಸವದಲ್ಲಿ ಭಾರತದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸ್ತಾವೆ ಮುಖ್ಯವಾಗಿ ವಿವಿಧ ದೇಶಗಳು ಅಂದರೆ ಮಂಗೋಲಿಯಾ ಟೋಂಗೋ ರಷ್ಯಾ ಇಂಡೋನೇಷ್ಯಾ ಮಾಲ್ಡೂಸ್ ಮತ್ತು ಮುಜಾಂಬಿಕ್ ದೇಶ ಸೇರಿದಂತೆ ಅಲ್ಲಿನ ವಿವಿಧ ಬುಡಕಟ್ಟು ಜನರು ಭಾಗವಹಿಸ್ತಾ ಇದ್ದಾರೆ ಅಂದರೆ ನೃತ್ಯಗಾರ್ತರು ಸುಮಾರು ಸಾವಿರದ ಐನೂರು ಬುಡಕಟ್ಟು ಕಲಾವಿದರು ಭಾಗವಹಿಸಲಿದ್ದು ಸಾವಿರದ ನಾನ್ನೂರು ಭಾರತದ ಸಾವಿರದ ನಾನ್ನೂರು ಜನರು ಭಾರತದಿಂದ ನೂರು ಇತರೆ ದೇಶಗಳಿಂದ ಆಗಮಿಸಲಿದ್ದಾರೆ ಓಕೆ ಉತ್ಸವದಲ್ಲಿ ಎರಡು ವಿಭಾಗಗಳಲ್ಲಿ ಹಲವು ಸ್ಪರ್ಧೆಗಳು ನಡೆಯಲಿದ್ದು ವಿಜೇತರಿಗೆ ನುಡಿ ಮೊದಲ ವಿಜೇತರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನ ಇದೆ ಸ್ನೇಹಿತರ ಇನ್ನು ದ್ವಿತೀಯ ಮತ್ತು ತೃತೀಯ ಬಹುಮಾನ ಕೂಡ ಇದೆ ದ್ವಿತೀಯ ಐದು ಲಕ್ಷ ತೃತೀಯ ಮೂರು ಲಕ್ಷ ಇಲ್ಲಿ ಎರಡು ಲಕ್ಷ ಬಹುಮಾನ ಕೂಡ ಇಲ್ಲಿ ದ್ವಿತೀಯ ತೃತೀಯ ಕ್ರಮವಾಗಿ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಬಹುಮಾನ ಇದೆ ಇನ್ನು ಪ್ರಮುಖ ವಿಜೇತರಿಗೆ ಇಲ್ಲಿ ಇಪ್ಪತ್ತು ಲಕ್ಷ ಬಹುಮಾನ ಟೋಟಲ್ ಆಗಿ ಘೋಷಣೆ ಮಾಡಲಾಗಿದೆ ಇನ್ನು ಹನ್ನೊಂದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಹ್ಯಾಲೋವಿನ್ ಅಬ್ಬಾವುಕ್ಕೆ ಯಾಲೋವಿನ್ ಹಬ್ಬ ಅಂತ ಯಾಲೋವಿನ್ ಫೆಸ್ಟಿವಲ್ ಸೊ ಇಂಗ್ಲೀಷ್ ಕೂಡ ಬರ್ಕೊಳ್ಳಿ ಕೆಳಗಿನ ಯಾವ ದೇಶದ ಪ್ರಸಿದ್ಧ ಹಬ್ಬವಾಗಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ದಕ್ಷಿಣ ಕೊರಿಯಾ ಓಕೆ ಸೌತ್ ಕೊರಿಯಾ ಅಂತ ಹೇಳ್ತೀವಿ ಸೌತ್ ಕೊರಿಯಾದಲ್ಲಿರತಕ್ಕಂಥ ಈ ಹ್ಯಾಲೋವಿನ್ ಹಬ್ಬದ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ನೋಡಿ ಕಾಲ್ ತುಳಿತಕ್ಕೆ ನೂರ ಐವತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಸ್ನೇಹಿತರ ಆ ಕಾರಣಕ್ಕಾಗಿ ಇದೀಗ ಪ್ರಸಿದ್ಧ ಅರ್ಧ ಈಗ ಪ್ರಚಲಿತದಲ್ಲಿದೆ ಆ ಕಾರಣಕ್ಕಾಗಿ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಏನಿದೆ ಅಂತ ಸೌತ್ ಕೊರಿಯಾ ಸ್ಟಂಪ್ ಅಂದರೆ ಅದರ ಪ್ರಮುಖ ಮಾಹಿತಿ ಇಲ್ಲಿ ಅಲ್ಲಿನ ಪ್ರೆಸಿಡೆಂಟ್ ಆಗಿರತಕ್ಕಂಥ ಯೋನ್ ಸುಕ್ ಯೋಲ್ ಡಿಕ್ಲೇರ್ಡ್ ನ್ಯಾಷನಲ್ ಮೌರ್ನಿಂಗ್ ಆಫ್ಟರ್ ಹ್ಯಾಲಿನ್ ರಸ್ಕಿಲ್ಸ್ ಒನ್ ಫಿಫ್ಟಿ ಒನ್ ಅಂದರೆ ಇಲ್ಲಿ ರಾಷ್ಟ್ರೀಯ ಮೌನಾಚರಣೆಯನ್ನು ಆಚರಿಸ್ತಾ ಇದೆ ಸ್ನೇಹಿತರೆ ಈ ಒಂದು ಹಾಲೋವಿನ್ ರಶ್ ಹಬ್ಬದಲ್ಲಿ ಐವತ್ತೊಂದು ಜನರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಕೈಗೊಳ್ತಾ ಇದೆ ನೋಡಿ ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ನಲ್ಲಿ ತುಂಬಿದ ರಾತ್ರಿ ಜೀವನದ ಪ್ರದೇಶದಲ್ಲಿ ಹ್ಯಾವಲಿನ್ ಕಾಲ್ತುಳಿತಕ್ಕೆ ನೂರ ಐವತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಇಲ್ಲಿ ಹಾಲೋವಿನ್ ಹಬ್ಬದ ಬಗ್ಗೆ ನೋಡೋದಾದ್ರೆ ಸೊ ಹ್ಯಾಲೋವಿನ್ ಒಂದು ಎಂಬತಕ್ಕಂಥದ್ದು ಸೆಲ್ಟಿಕ್ ಹಬ್ಬವಾದ ಸ್ಯಾಮ್ಹನ್ನನ್ನು ಆಧರಿಸುತ್ತದೆ ಇದು ಇದನ್ನು ಪ್ರಾಚೀನ ಬ್ರಿಟನ್ ಮತ್ತು ಹೈರ್ಲೆಂಡ್ನಲ್ಲಿ ಆಚರಣೆಯಾಗಿದೆ ಇದು ಬೇಸಿಗೆಯ ಅಂತ್ಯವನ್ನು ಮತ್ತು ನವೆಂಬರ್ ಒಂದರಂದು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಓಕೆ ಸೊ ನಾವೀಗ ರಿಪಬ್ಲಿಕ್ ಆಫ್ ಕೊರಿಯಾ ಅಥವಾ ದಕ್ಷಿಣ ಕೊರಿಯಾದ ಬಗ್ಗೆ ನೋಡೋದಾದರೆ ಇದು ಪೂರ್ವ ಏಷ್ಯಾದ ಕೊರಿಯನ್ ಪರ್ಯಾಯ ದ್ವೀಪದಲ್ಲಿದೆ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಕೊರಿಯನ್ ಯುದ್ಧದ ನಂತರ ಕೊರಿಯನ್ ಪರ್ಯಾಯ ದ್ವೀಪವನ್ನು ಕಮ್ಯುನಿಸ್ಟ್ ಡೆಮೊಕ್ರಾಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂದರೆ ಉತ್ತರ ಕೊರಿಯಾ ಮತ್ತು ರಿಪಬ್ಲಿಕ್ ಆಫ್ ಕೊರಿಯಾ ದಕ್ಷಿಣ ಕೊರಿಯಾ ಎಂದು ವಿಂಗಡಿಸಲಾಯಿತು ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ ಕರೆನ್ಸಿ ಕೊರಿಯನ್ ಹೋನ್ ಅಂತ ಹೇಳಿದೆ ನೋಡಿ ದಕ್ಷಿಣ ಕೊರಿಯನ್ ಹೋನ್ ಎಂಬತಕ್ಕಂಥದ್ದು ಕರೆನ್ಸಿ ಆಗಿದೆ ನೋಡಿ ಫ್ರೆಂಡ್ಸ್ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಇದನ್ನು ನೋಡೋದಕ್ಕಿಂತ ಮುಂಚೆ ನೋಡಿ ಪಿ ಡಿ ಎಫ್ ಅವೈಲೇಬಲ್ ಇದೆ ಪರ್ ಮಂತ್ ನಿಮಗೆ ತರ್ಟಿ ರುಪೀಸ್ ಪಿ ಡಿ ಎಫ್ ಇರುತ್ತದೆ ತರ್ಟಿ ರುಪೀಸ್ ಆಗಿರುತ್ತದೆ ಸೊ ಅಕ್ಟೋಬರ್ ಮುಂತು ಪಿ ಡಿ ಎಫ್ ಆಲ್ರೆಡಿ ರೆ ರೆಡಿಯಾಗಿದೆ ಬೇಕಾದಂಥವ್ರು ತೊಗೋಬೋದು ಪ್ರತಿದಿನ ನಾನು ಎರಡು ವಿಡಿಯೋವನ್ನು ಮಾಡ್ತೀನಿ ಬೆಳಗ್ಗೆ ಇಂಗ್ಲೀಷ್ ಪೇಪರ್ನ ಪ್ರಮುಖ ಮಾಹಿತಿಯಾಗಿದ್ದರೆ ಮಧ್ಯಾಹ್ನ ಕನ್ನಡದ ಪ್ರಜವಾಣಿ ಸೇರಿದಂತೆ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿನ ಆಗ್ತಾಯಿರ್ತೀನಿ ತಿಂಗಳಿಗೆ ಒಟ್ಟು ಅರವತ್ತು ವಿಡಿಯೋ ಸಂಪೂರ್ಣವಾಗಿರತಕ್ಕಂಥ ವಿತ್ ಫುಲ್ ಡೀಟೇಲ್ಸ್ ಇರತಕ್ಕಂಥ ಪಿ ಡಿ ಎಫ್ ನಿಮಗೆ ಸಿಗ್ತಾ ಇರ್ತದೆ ಕೇವಲ ತರ್ಟು ರುಪೀಸು ಬೇಕಾದಂಥವರು ಸಂಪರ್ಕಿಸಬಹುದು ವಾಟ್ಸಪ್ ಮೂಲಕ ನನ್ನ ನಂಬರು ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ಗೆ ಸೊ ವಾಟ್ಸಪ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತಿನ ಕ್ವೆಶನ್ಗಳು ನಿಮಗಾಗಿ ಏನಿದೆ ಕ್ವಶನ್ ನೋಡಿ ಆಪ್ಷನ್ ನಂಬರ್ ಒನ್ ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಏಕೈಕ ಚಿನ್ನದ ಪದಕ ಗೆದ್ದ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರತಿ ಯಾರು ಎರಡನೇ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅಮೇರಿಕನ್ ಗ್ರ್ಯಾಂಡ್ ಫಿಕ್ಸ್ ಯಾರು ಗೆದ್ದಿದ್ದಾರೆ ನೋಡಿ ಇದು ಅಮೇರಿಕನ್ ಗ್ರ್ಯಾಂಡ್ ಫಿಕ್ಸ್ ಆಗಿರೋದರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅತಿ ಹೆಚ್ಚು ಪ್ರೈಸನ್ನು ಒಳಗೊಂಡಿದ್ದದು ಸೊ ಇನ್ನು ಮುಖ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಏಕೈಕ ಚಿನ್ನ ಗೆದ್ದ ಭಾರತೀಯರು ಯಾರು ಸೊ ಇವೆರಡಕ್ಕೂ ನೀವು ಪ್ರತಿಯೊಬ್ಬರು ಆನ್ಸರ್ ಮಾಡಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೇಲಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್